ಓಂ ಶಾಂತಿ. ನವಯುಗ ನಿರ್ಮಾತನಾದ ತಂದೆ ಶಿವನ ಅದ್ಭುತವಾದ ರಚನೆ ಈ ಸೃಷ್ಟಿ ನಾಟಕ. ಈ ಸೃಷ್ಟಿ ನಾಟಕದಲ್ಲಿ ಪರಮಾತ್ಮ ಶಿವ ಈ ಧರೆಗೆ ಅವತರಿಸಿ ಪುನಃ ನವಯುಗದ ಸ್ಥಾಪನೆಯನ್ನು, ಹೊಸ ಜಗತ್ತಿನ ಸ್ಥಾಪನೆಯನ್ನು ಮಾಡ್ತಾ ಇರುವಂತಹ ಅವಿಸ್ಮರಣೀಯವಾದ ಈ ಕ್ಷಣಗಳಲ್ಲಿ ಸಂಗಮಯುಗದ ಇತಿಹಾಸದಲ್ಲಿ ವಿಶ್ವನಾಟಕದ ಈ ಒಂದು ಭಾಗವೂ ಸಹ ಸೇರ್ಪಡೆಯಾಯಿತು. ಅಚಾನಕ್ಕಾಗಿ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು ಎನ್ನುವ ಪರಮಾತ್ಮ ತಂದೆ ಶಿವನ ಮಹಾವಾಕ್ಯಗಳ ಅನುಸಾರವಾಗಿ ಕಳೆದು ಹೋದ 2020 ಮರೆಯಲಾಗದ ಎಷ್ಟೋ ನೆನಪುಗಳನ್ನು ಉಳಿಸಿ ಹೋಗ್ತಾ ಇದೆ. ಆದರೆ ಜೀವನದ ಬಾಳಪುಟದಲ್ಲಿ ಪ್ರತಿಯೊಂದು ಕ್ಷಣವೂ ಸಹ ನಮ್ಮ ಭವಿಷ್ಯಕ್ಕೆ ಏನನ್ನು ಕಲಿಸಿ ಹೋಗುತ್ತೆ ಎನ್ನುವುದು ನಿರ್ವಿವಾದ. ಆ ದಿಶೆಯಲ್ಲಿ 2020 ನಾವು ಬಹಳಷ್ಟನ್ನು ಕಲ್ತ್ವಿ. ಬರಲಿರುವ 2021 ಜನ್ಮಗಳ ಭವಿಷ್ಯ ನಿರ್ಮಾಣದ ಸುಂದರವಾದ ನೆನಪುಗಳನ್ನು ದೃಢೀಕರಿಸ್ತಾ ಇದೆ. 2021 2, 2 ಮತ್ತು 1 ಮತ್ತೆ ಒಂದು ಶೂನ್ಯ, ಈ ಅಂಕಿಗಳನ್ನು ಕೂಡಿಸಿದಾಗ 5 ಬರುತ್ತೆ. ಆದ್ದರಿಂದ ನಾವೆಲ್ಲರೂ ಸಹ ಈ ಹೊಸ ವರ್ಷದಲ್ಲಿ ಪಂಚತತ್ವಗಳಿಂದ ಸಿಗುವ ಪ್ರೇರಣೆಯನ್ನು ಚಿಂತನೆ ಮಾಡ್ತಾ ಪಂಚತತ್ವಗಳಿಗೂ ನಾವೇ ಪ್ರೇರಕರಾಗಿದ್ದೇವೆ ಎನ್ನುವುದನ್ನು ನೆನಪು ಮಾಡಿಕೊಳ್ತಾ ಪರಮಾತ್ಮ ತಂದೆ ಶಿವನ ಜೊತೆಗೆ ಬದುಕಿ ಬಾಳಿ ಕಳೆದು ಹೋದ ಪ್ರತಿಯೊಂದು ಕ್ಷಣಕ್ಕೂ ಪೂರ್ಣ ವಿರಾಮ ಇಡುವಂತಹ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವ ಕಡೆ ಗಮನ ಕೊಡಬೇಕಾಗಿದೆ. ಹೌದು, 2021 ನಾವೆಲ್ಲರೂ ಸತ್ಸಂಕಲ್ಪಗಳಿಂದ ಪ್ರಾರಂಭ ಮಾಡೋಣ. ಶರಣ ಸಂಸ್ಕೃತಿಯಲ್ಲಿ ಪ್ರಸಿದ್ಧವಾಗಿರುವ ಶೂನ್ಯ ಸಿಂಹಾಸನದ ನೆನಪನ್ನು ಮಾಡಿಕೊಳ್ತಾ ಶೂನ್ಯತೆಯಡೆಗೆ ಸಾಗುವುದು ಅಂದರೆ ಈಶ್ವರನೆಡೆಗೆ ಸಾಗುವುದು. ಇಲ್ಲಿ ಶೂನ್ಯತೆ ಅಂದರೆ ಖಾಲಿ ಅಂತಲ್ಲ, ವಿಶಾಲತೆ. ಅಲ್ಲಿ ಬೇರೇನೂ ಇಲ್ಲ, ತಂದೆ ಶಿವನ ಸ್ಮೃತಿ ಮಾತ್ರ ಇದೆ. ಆಗಿದ್ದಾಗೋಯ್ತು ಎನ್ನುವ ಪೂರ್ಣ ವಿರಾಮ ಇಡುವಂತಹ ಸಾಮರ್ಥ್ಯ. ಬಾತ್ಗೈ ಬೀತ್ಗೈ ಬಿಂದು ಲಗಾವ್ ಎನ್ನುವ ಪರಮಾತ್ಮ ಚಿಂತನೆ ಈ ವರ್ಷ ನಾವು ಅಕ್ಷರಶಃ ಪಾಲಿಸುವ ಕಡೆಗೆ ಗಮನ ಕೊಡೋಣ. ಮೊದಲನೆಯದಾಗಿ ಆಗಿ ಹೋದದ್ದಕ್ಕೆ ಪೂರ್ಣ ವಿರಾಮವನ್ನು ಇಟ್ಟು ಹೊಸ ಪುಟವನ್ನು ತೆರೆಯೋಣ. ಹೊಸ ಪುಟವನ್ನು ತೆರೆಯುವುದರ ಜೊತೆಗೆ 2021 21 ಗಂಟೆಗಳ ಯೋಗದ ಮೂಲಕ ಸ್ವಾಗತಿಸೋಣ. ದಿನಕ್ಕೊಂದು ಗಂಟೆಯಂತೆ 21 ಗಂಟೆಗಳು ಪರಮಾತ್ಮನ ಸ್ಮೃತಿಯಲ್ಲಿ ಇರುವುದಕ್ಕಾಗಿ ದಿನಚರಿಯನ್ನು, ಮನಚರ್ಯೆಯನ್ನು ಸೆಟ್ ಮಾಡಿಕೊಳ್ಳೋಣ. ತುಂಬ ಅವಶ್ಯಕವಾಗಿ ಇದು ಎರಡನೆಯ ಬಹುಮೂಲ್ಯವಾದಂತಹ ಈ ವರ್ಷದ ರೆಸೊಲ್ಯೂಷನ್. ಮೊದಲನೆಯದು ಆಗಿ ಹೋದದ್ದಕ್ಕೆ ಪೂರ್ಣ ವಿರಾಮವಿಟ್ಟು ಬರಲಿರುವ ವರ್ಷವನ್ನು ಪರಮಾತ್ಮನ ಸ್ಮೃತಿಯಿಂದ ಪ್ರಾರಂಭಿಸ್ತ ಅದರ ಜೊತೆಗೆ ಪಂಚತತ್ವಗಳು, ಈ ಶರೀರವು ಪಂಚತತ್ವಗಳಿಂದಾದದ್ದು, ಈ ಶರೀರವು ನಾನು ಆತ್ಮನ ನಿಯಂತ್ರಣದಲ್ಲಿ ನಡೀಬೇಕಾದ್ರೆ ಪಂಚತತ್ವಗಳಿಗೂ ಪ್ರೇರಕನಾದಂತಹ ಪುರುಷರು ನಾವು, ಆತ್ಮಗಳು ನಾವು, ಪ್ರಕೃತಿಯನ್ನು ಗೆಲ್ಲುವ ಪ್ರಕೃತಿ ಜೀತ ಆತ್ಮಗಳು ನಾವು. ಆ ಪ್ರಕೃತಿ ಜೀತ ಸ್ವರೂಪವನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಕಲ್ಪದ ಹಿಂದೆ ನಾವು ಆತ್ಮಗಳು ಪ್ರಕೃತಿ ಜೀತ್ ಆಗಿದ್ವಿ. ಆಗ ಈ ಪಂಚತತ್ವಗಳನ್ನು ನಾವೇನು ಶಕ್ತಿಶಾಲಿ ಮಾಡಿದ್ವಿ, ಕಲ್ಪದ ಕೊನೆಯಲ್ಲಿಯೂ ಆ ಪಂಚತತ್ವಗಳು ಅದೇ ಶಕ್ತಿಯನ್ನು ನಮಗೆ ನೆನಪು ಮಾಡಿಕೊಡ್ತಿವೆ. ಶರೀರದಲ್ಲಿ ಹೆಚ್ಚಿನ ಅಂಶ ಇರುವುದು ನೀರು. ನೀರು ಬಹುಮುಖ್ಯವಾಗಿ ಪಾರದರ್ಶಕತೆಯ ಸಂಕೇತವಾಗಿದೆ. ಒಳಗೊಂದು ಹೊರಗೊಂದು ಇಟ್ಕೊಳ್ಳದೆ ನನ್ನ ಮತ್ತು ಪರಮಾತ್ಮನ ಮಧ್ಯೆ ಯಾವುದೇ ರೀತಿಯ ಪರದಗಳಿಗೆ ಅವಕಾಶವನ್ನು ಕೊಡದೆ, ಮುಚ್ಚುಮರೆಯಿಲ್ಲದೆ ಸ್ಪಷ್ಟತೆಯನ್ನು ಬೆಳೆಸ್ಕೊಳ್ತಾ ಹೋಗಬೇಕಾಗಿದೆ. ನಾವು ಪ್ರಯತ್ನಪಟ್ಟರೂ ಮುಚ್ಚಿಡೋದಕ್ಕೆ ಸಾಧ್ಯವೇ ಇಲ್ಲ. ಕಲ್ಪ ಪೂರ್ವದಲ್ಲಿ ನಾವು ಸಾಧಿಸಿದ ಪರಮಾತ್ಮ ಮತ್ತು ಆತ್ಮರ ನಡುವಿನ ಸ್ವಚ್ಛತೆ, ಪವಿತ್ರತೆ, ಸ್ಪಷ್ಟತೆ
ಎಲ್ಲವನ್ನು ಶುದ್ಧ ಮಾಡುವಂತಹ ಪ್ರವೃತ್ತಿ, ನಾನು ಪರಿಶುದ್ಧನಾಗಿ ಜಗತ್ತಿಗೆ ಪರಿಶುದ್ಧತೆಯ ಪ್ರೇರಣೆಯನ್ನು ಕೊಡುವಂತಹ ಶಕ್ತಿ, ನಾನೇನು ಪ್ರಕೃತಿ ಜೀತಾತ್ಮ ಸಂಪಾದಿಸಿಕೊಂಡಿದ್ದೆ, ಇವತ್ತು ಪ್ರಕೃತಿಯ ಈ ತತ್ವ ನೀರು ನಮಗದನ್ನೇ ನೆನಪು ಮಾಡಿಕೊಡ್ತಿದೆ. ಬಹಳ ಮುಖ್ಯವಾಗಿ ಎಂತಹದ್ದನ್ನು ಸ್ವಚ್ಛ ಮಾಡುವಂತಹ ಸಾಮರ್ಥ್ಯವಿದೆ ನೀರಿನಲ್ಲಿ. ಹರಿಯುವ ನೀರು ಪರಿಶುದ್ಧತೆಯ ಸಂಕೇತ. ಆಗಿ ಹೋದದ್ದನ್ನು ಹಿಡಿದಿಟ್ಕೊಳ್ಬೇಡ, ಆಗಿದಾಗೋಯ್ತು ಎನ್ನುವುದನ್ನು ಸೂಚಿಸುವಂತಹದ್ದಾಗಿದೆ. ಜೊತೆಗೆ ನೀರು ಬಿಸಿಯಾದರೂ ಉಪಯೋಗ, ತಂಪಾದರೂ ಉಪಯೋಗ, ನೋವಿನ ಉಪಶಮನಕ್ಕೆ ನೀರು ಪ್ರೇರಣೆಯಾಗಿರುತ್ತೆ. ಬಿಸಿ ನೀರಿನಿಂದ ಅದೆಷ್ಟೋ ನೋವು ನಿವಾರಣೆಯಾದರೆ, ತಂಪು ನೀರು ಸಹ ಎಷ್ಟೋ ಸಲ ಮನುಷ್ಯನ ಮನಸ್ಸನ್ನು ತಣಿಸುವಂತಹದ್ದಾಗಿದೆ. ಯಾವುದರಲ್ಲಿ ನೀವು ಅದನ್ನು ಹಾಕಿದರೂ ಹೊಂದಿಕೊಳ್ಳುವಂತಹ ಪ್ರವೃತ್ತಿ, ಪರಮಾತ್ಮ ಕಲ್ಪ ಪೂರ್ವದಲ್ಲಿ ನಮಗೆ ಕಲಿಸಿದ ಮಿಲನಸಾರ ಸ್ವಭಾವದ ಸಂಕೇತವಾಗಿದೆ. ಸೊ ಈಗ ನಾವು ಮರೆತು ಹೋಗಿದ್ದ ಆತ್ಮನ ಈ ಗುಣಗಳನ್ನು ಮತ್ತೊಮ್ಮೆ ಪ್ರಕೃತಿಯನ್ನು ನೋಡಿ ಕಲ್ತುಕೊಳ್ಳೋಣ. ಅದೇ ರೀತಿಯಾಗಿ ಗಾಳಿ ಬದುಕುವುದಕ್ಕೆ ಬಹುಮುಖ್ಯವಾದದ್ದು, ಹಗುರತೆಯ ಸಂಕೇತವಾಗಿದೆ. ನಾನು ಆತ್ಮ ಜ್ಯೋತಿಸ್ವರೂಪ ಫರಿಷ್ಠೆಯಾಗಿ ಪರಮಾತ್ಮನ ಮಡಿಲಿನಲ್ಲಿ ವಿಶ್ರಾಮ ಪಡೆದು ಎಲ್ಲ ಬಂಧನಗಳಿಂದ ಹೊರೆಗಳಿಂದ ಮುಕ್ತನಾಗಿದ್ದೆ, ಅದನ್ನು ನೆನಪು ಮಾಡಿಕೊಡ್ತದೆ ಗಾಳಿ. ನಾವು ಸಹ ಹಗುರರಾಗೋಣ. ಈ ವರ್ಷದ ಈ ಪಂಚತತ್ವಗಳಿಗೆ ನಾವು ಪ್ರೇರಣೆ ನೀಡ್ತಾ, ಅವುಗಳಿಂದ ನಾವು ಪ್ರೇರಣೆ ತೆಗೆದುಕೊಳ್ತಾ, ಇಡೀ ಜಗತ್ತಿಗೆ ಪ್ರೇರಕರಾಗುವ ಸಂಕಲ್ಪದೊಂದಿಗೆ ಮೂರನೆಯ ತತ್ವ ಪೃಥ್ವಿ ತತ್ವ, ಎಷ್ಟು ಅಗೆದರೂ ಸಹ ಅದರೊಳಗೆ ಹಾಕಿದ ಬೀಜವನ್ನು ಮೊಳಕೆಯೊಡೆದು ಫಲ ಕೊಡುವ ರೀತಿಯಲ್ಲಿ, ಅದನ್ನು ಎಷ್ಟು ಅಗಿತೀವೋ ಅಷ್ಟು ಸುಖವನ್ನೇ ಕೊಡುವಂತಹ ಪ್ರಕೃತಿಯನ್ನು ಪೃಥ್ವಿಯಿಂದ ನಾವು ಬಹಳಷ್ಟನ್ನು ಕಲಿಯುವುದಿದೆ. ನಾವು ಸಹ ಈ ಪ್ರಕೃತಿ ಪಂಚತತ್ವಗಳ ಮಣ್ಣಿನಿಂದ ಕಲಿಯೋಣ. ಅದೇ ರೀತಿಯಾಗಿ ಇನ್ನೊಂದು ತತ್ವ ಆಕಾಶ ತತ್ವ ವಿಶಾಲತೆಯ ಪ್ರತೀಕವಾಗಿದೆ. ಮಿತಿಗಳೇ ಇಲ್ಲ. ಪರಮಾತ್ಮನ ಮಕ್ಕಳು ನಾವೆಲ್ಲ ಸೋದರಾತ್ಮರು ಎನ್ನುವ ಬೇಹದ್ದಿನ ಸ್ಮೃತಿಯನ್ನು ಜಾಗೃತ ಮಾಡಿಕೊಂಡು ಅದನ್ನು ನಾವು ಪ್ರಕೃತಿಗೆ ಕೊಟ್ಟಿವಿ. ಪ್ರಕೃತಿ ಇವತ್ತೂ ಸಹ 5000 ವರ್ಷಗಳ ಕೊನೆಯಲ್ಲಿಯೋ ಈ ಒಂದು ವಿಶಾಲತೆಯ ಬೇಹತ್ತಿನ ಸಂದೇಶವನ್ನು ನಮಗೆ ಕೊಡ್ತಿದೆ. ಈ ಪ್ರೇರಣೆಯ ಪ್ರೇರಕರಾಗಿ ಇಡೀ ಜಗತ್ತಿಗೆ ಈ ಬೇಹದ್ದಿನ ಸಂದೇಶವನ್ನು ನಾವು ಕೊಡೋಣ. 5ನೆಯ ತತ್ವ ಅಗ್ನಿ ತತ್ವ. ಹೇಗೆ ಅಗ್ನಿ ಒಂದು ಶಕ್ತಿಯಾಗಿದೆ, ಅಗ್ನಿ ಬೆಳಕಾಗಿದೆ, ಕತ್ತಲೆಯನ್ನು ದೂರ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ, ರೂಪ ಪರಿವರ್ತನೆಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ, ಸುಡುವ ದಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಕಲ್ಪ ಪೂರ್ವದಲ್ಲಿ ನಾವು ಆತ್ಮಗಳು ಪರಮಾತ್ಮನ ಜೊತೆಗೆ ಬುದ್ಧಿಯನ್ನು ಜೋಡಿಸಿಕೊಂಡು ಆತ್ಮನ ಎಲ್ಲ ಹಳೆಯ ಸಂಸ್ಕಾರಗಳನ್ನು ಸುಟ್ಟು ಬೂದಿ ಮಾಡಿ ದೇವತಾ ಸಂಸ್ಕಾರವನ್ನು ಜಾಗೃತ ಮಾಡಿಕೊಂಡಿದ್ದರ ಪ್ರತೀಕವಾಗಿ ನಾವು ಪ್ರಕೃತಿಗೆ ನೀಡಿದ, ಪ್ರಕೃತಿ ನಮಗೆ ಪ್ರೇರಣೆ ನೀಡುತ್ತಿರುವ ಅದ್ಭುತವಾದಂತಹ ಈ ಸಂದೇಶ. ಬದಲಾವಣೆಗೆ ಸಿದ್ಧರಾಗೋಣ. ಆತ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋಣ. ಎಲ್ಲ ಮನುಷ್ಯಾತ್ಮರಲ್ಲಿಯೂ ಸಹ ನಮ್ಮ ಪರಿವರ್ತನೆಯಿಂದ ಅವರಲ್ಲಿ ಪರಿವರ್ತನೆಯಾಗುವ ಪ್ರೇರಣೆಯನ್ನು ಕೊಡೋಣ. ಏಕೆಂದರೆ ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆ ಸಾಧ್ಯ. ಹೀಗೆ ಪಂಚತತ್ವಗಳಿಗೆ ನಾವು ಪ್ರೇರಕರಾಗಿ, ಪಂಚತತ್ವಗಳಿಂದ ನಾವು ಪ್ರೇರಣೆಯನ್ನು ಸ್ವೀಕರಿಸ್ತಾ, ಇಡೀ ಜಗತ್ತಿಗೆ ನಾವು ಪ್ರೇರಣೆಯನ್ನು ಕೊಡ್ತಾ ಸಾಗುವ ಸತ್ಸಂಕಲ್ಪ ಮೂರನೆಯ ರೆಸೊಲ್ಯೂಷನ್ ನಮ್ಮದು. 4ನೆಯದಾಗಿ ಪಂಚವಿಕಾರಗಳನ್ನು ಸ್ನೇಹಿತರನ್ನಾಗಿ ಬದಲಾಯಿಸಿಕೊಂಡು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳಿಗೆ ಅಧೀನರಾಗದೆ ವಿಕಾರ ಜೀತ್ ವಿಕರ್ಮ ಜೀತ್ ಆಗುವ ಸಂಕಲ್ಪವನ್ನು ಮಾಡೋಣ. ಕಾಮದ ಜಾಗದಲ್ಲಿ ಶುಭ ಕಾಮನೆಗಳನ್ನು, ಕ್ರೋಧದ ಜಾಗದಲ್ಲಿ ಯೋಗಾಗ್ನಿಯನ್ನು, ಲೋಭದ ಜಾಗದಲ್ಲಿ ಈಶ್ವರನ ಪ್ರೀತಿಯನ್ನು, ಮೋಹದ ಜಾಗದಲ್ಲಿ ಸ್ವಚ್ಛವಾದ ಆತ್ಮಿಕ ಪ್ರೇಮವನ್ನು, ಅಹಂಕಾರದ ಜಾಗದಲ್ಲಿ ಸ್ವಮಾನವನ್ನು, ಅಭಿಮಾನದ ಜಾಗದಲ್ಲಿ ಸ್ವಮಾನವನ್ನು ಜಾಗೃತ ಮಾಡಿಕೊಳ್ಳೋಣ. ಜೊತೆಗೆ ಪಂಚೇಂದ್ರಿಯಗಳಿಂದಲೂ ಸಹ, ಕಣ್ಣಿನಿಂದ ತಂದೆ ಶಿವನನ್ನೇ ನೋಡುವ, ಕಿವಿಯಿಂದ ತಂದೆ ಶಿವನ ಮಹಾವಾಕ್ಯಗಳನ್ನೇ ಕೇಳುವ, ಬಾಯಿಯಿಂದ ತಂದೆ ಶಿವನ ಜ್ಞಾನವನ್ನೇ ಬೇರೆಯವರಿಗೆ ತಿಳಿಸುವ, ಹಾಗೆ ಈ ಶರೀರದ ಚಲನೆಯಿಂದ ಅಂದರೆ ಕಾಲುಗಳ ಮೂಲಕ ಪರಮಾತ್ಮ ಶಿವನ ಸಂದೇಶ ಕೊಡುವ ಸಲುವಾಗಿಯೇ ಯಾತ್ರೆ ಮಾಡುವ, ಹಾಗೆ ಬಹುಮುಖ್ಯವಾಗಿ ನಮ್ಮ ಮಸ್ತಕದಿಂದ, ಒಟ್ಟಾರೆ ಚೆಹರೆಯಿಂದ
ಎಲ್ಲರಿಗೂ ಆತ್ಮಿಕ ಸ್ನೇಹವನ್ನೇ ಕೊಡುವಂತಹ, ಪಂಚ ಇಂದ್ರಿಯಗಳಿಂದಲೂ ನಾವೆಲ್ಲರೂ ಸಹ ಪರಮಾತ್ಮ ಶಿವನ ಸಂದೇಶ ಕೊಡುವ ಸಂದೇಶವಾಹಕರಾಗೋಣ. ಈ ವರ್ಷ ದಿನಚರಿಯ ಜೊತೆಗೆ ಮನಚರ್ಯೆಯನ್ನು ಚೆನ್ನಾಗಿ ಇಟ್ಕೊಳ್ಳೋಣ. 2021 ಪಂಚತತ್ವಗಳಿಗೆ ನಾವು ಪ್ರೇರಣೆಯನ್ನು ಕೊಟ್ಟು, ಪಂಚತತ್ವಗಳಿಂದ ನಾವು ಪ್ರೇರಣೆಯನ್ನು ಸ್ವೀಕರಿಸ್ತಾ, ಪರಮಾತ್ಮ ಶಿವನ ಜೊತೆಗೆ ಅವನ ಸಮಾನರಾಗಿ ಮುಂದುವರಿಯುವ ಸತ್ಸಂಕಲ್ಪಗಳನ್ನು ಮಾಡ್ತಾ, ನವಯುಗದ ಆದಿಗೆ ಕಲಿಯುಗದ ಅಂತ್ಯಕ್ಕೆ ನಾವೆಲ್ಲರೂ ಮನಸ್ಸು ಮಾಡೋಣ, ಮುಖ ಮಾಡೋಣ, ಮನ್ಮನಾಭವ ಆಗೋಣ. 1 January 2018 18 ದಿನಗಳು, 18 ಅಧ್ಯಾಯಗಳ ಹಾಗೆ ಸಮರ್ಥರಾಗಿ ಮೋಹಜೀತ್ ಆಗುವಂತಹ, ಮನ್ಮನಾಭವ ಆಗುವಂತಹ ಶ್ರೇಷ್ಠ ಸಂಕಲ್ಪಗಳನ್ನು ಸ್ವೀಕರಿಸೋಣ. ಹೊಸ ವರ್ಷ 2021 21 ಜನ್ಮಗಳಿಗೆ ಅದ್ಭುತವಾದ ಪ್ರಾರಂಭವಾಗಲಿ. 2021 ನಮ್ಮ ಜೀವನದಲ್ಲಿ ಪರಮಾತ್ಮ ಶಿವತಂದೆಯ ಸಮಾನರಾಗುವ ಪ್ರೇರಣೆಯನ್ನು ನೀಡಲಿ ಎನ್ನುವ ಸದಾಶಯಗಳು, ಶುಭಾಶಯಗಳು. ಅದರ ಜೊತೆಗೆ ಕಲಿತ ಪಾಠವನ್ನು ನೆನಪಿಟ್ಕೊಂಡು ಸ್ವಚ್ಛತೆ, ಆರೋಗ್ಯ, ಸಂಬಂಧಗಳಲ್ಲಿ ಆತ್ಮೀಯತೆ ಹೊಂದಿ ಬಾಳುವ ಸ್ವಭಾವವನ್ನು ಬೆಳೆಸಿಕೊಂಡು, ಹೊಸ ವರ್ಷ ಎಲ್ಲರಿಗೂ ಒಳಿತಾಗಲಿ ಎನ್ನುವ ಸತ್ಸಂಕಲ್ಪಗಳನ್ನು ಮಾಡೋಣ. ಓಂ ಶಾಂತಿ. ನವಯುಗದಾದಿಗೆ ಕಲಿಯುಗದಂತ್ಯಕ್ಕೆ ಮನಮಂತರವೇ ಕರೆಯುತ್ತಿದೆ. ಮನ ಮನ ಸಂತಸ ಪಾಲ್ಗಡಲಾಗಿ, ಮನ ಮನ ಸಂತಸ ಪಾಲ್ಗಡಲಾಗಿ, ಸಗ್ಗದಾದಿಯ ಕರೆಯುತ್ತಿದೆ ಕರೆಯುತ್ತಿದೆ. ನವಯುಗದಾದಿಗೆ ಕಲಿಯುಗದಂತ್ಯಕ್ಕೆ ಮನಮಂತರವೇ ಕರೆಯುತ್ತಿದೆ. ಕಲ್ಪಕಲ್ಪದ ಜಡತೆಯ ಕೊಡಹುತ ಮುದ ಮುದದಲ್ಲಿ ಸುಮ ಅರಳುತ್ತಿದೆ. ಕಲ್ಪಕಲ್ಪದ ಜಡತೆಯ ಕೊಡಹುತ ಮುದ ಮುದದಲ್ಲಿ ಸುಮ ಅರಳುತ್ತಿದೆ. ಹಿಮಮಣಿ ಮಂಜಿನ ಮುಸುಕನು ಸರಿಸುತ್ತ, ಹಿಮಮಣಿ ಮಂಜಿನ ಮುಸುಕನು ಸರಿಸುತ್ತ, ಒಲವಿನ ಸ್ವಾಗತ ಕೋರುತ್ತಿದೆ ಕೋರುತ್ತಿದೆ. ನವಯುಗದಾದಿಗೆ ಕಲಿಯುಗದಂತ್ಯಕ್ಕೆ ಮನಮಂತರವೇ ಕರೆಯುತ್ತಿದೆ. ಆತ್ಮದಿ ಹುದುಗಿದ ಅವಗುಣ ಸರಿಸುತ್ತ, ಆ ಆತ್ಮದಿ ಹುದುಗಿದ ಅವಗುಣ ಸರಿಸುತ್ತ, ಪ್ರಭುವಿನ ಕರೆಯನ್ನು ಆಲಿಸಿರಿ. ದೈವಿ ಗುಣಗಳ ಧಾರಣೆ ಮಾಡಿ, ದೈವಿ ಗುಣಗಳ ಧಾರಣೆ ಮಾಡಿ, ದೈವಿ ರಾಜ್ಯವ ಪಡೆಯುವಿರಿ ಪಡೆಯುವಿರಿ. ನವಯುಗದಾದಿಗೆ ಕಲಿಯುಗದಂತ್ಯಕ್ಕೆ ಮನಮಂತರವೇ ಕರೆಯುತ್ತಿದೆ. ಮನನಂದನದಲ್ಲಿ ಸದ್ಗುಣ ಉದಿಸಲು ಜಗದಲ್ಲಿ ಕಂಪನು ಚೆಲ್ಲುತ್ತಲೀ, ಮನನಂದನದಲ್ಲಿ ಸದ್ಗುಣ ಉದಿಸಲು ಜಗದಲ್ಲಿ ಕಂಪನು ಚೆಲ್ಲುತ್ತಲೀ,
ಸಾತ್ವಿಕ ಆತ್ಮಕ್ಕೆ ದೇವತೆ ರಾಜವು, ಸಾತ್ವಿಕ ಆತ್ಮಕ್ಕೆ ದೇವತೆ ರಾಜವು ಸುಮಧುರ ಸ್ವಾಗತ ಕೋರುತ್ತಿದೆ ಕೋರುತ್ತಿದೆ. ನವಯುಗದಾದಿಗೆ ಕಲಿಯುಗದಂತ್ಯಕ್ಕೆ ಮನಮಂತರವೇ ಕರೆಯುತ್ತಿದೆ. ಮನ ಮನ ಸಂತಸ ಪಾಲ್ಗಡಲಾಗಿ, ಮನ ಮನ ಸಂತಸ ಪಾಲ್ಗಡಲಾಗಿ ಸಗದ ಆದಿಯ ಕರೆಯುತ್ತಿದೆ ಕರೆಯುತ್ತಿದೆ. ನವಯುಗದಾದಿಗೆ ಕಲಿಯುಗದಂತ್ಯಕ್ಕೆ, ನವಯುಗದಾದಿಗೆ ಕಲಿಯುಗದಂತ್ಯಕ್ಕೆ ಮನಮಂತರವೇ ಕರೆಯುತ್ತಿದೆ.